ಸೂತ ಪೌರಾಣಿಕರು ಶೌನಿಕ ಮಹರ್ಷಿಗಳಿಗೆ ಹೇಳುವಂತ ಈ ದೇವಿ ಮಹಾಪುರಾಣ ಈ ನವರಾತ್ರಿ ಉತ್ಸವದೊಳಗ ಈ ನಾಡ ಹಬ್ಬವನ್ನು ನಾಡಿನೆಲ್ಲೆಡೆ ನಾವೆಲ್ಲ ಆ ತಾಯಿಯ ಲೀಲೆಯನ್ನ ಕೇಳುವುದರ ಮೂಲಕವಾಗಿ ಭವ್ಯ ಭಾರತದೊಳಗ ನಾವೆಲ್ಲ ಆ ತಾಯಿಯನ್ನ ನೆನೆಯದೇ ಇರತಕ್ಕಂಥವರು ಯಾರೂ ಇಲ್ಲ ಪ್ರತಿಯೊಬ್ಬರೂ ಕೂಡ ನಾವೆಲ್ಲ ಆ ತಾಯಿಯ ಲೀಲಾ ವಿನೋದಕ್ಕೆ ಒಳಗಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ನಿತ್ಯಲೂ ಕೂಡ ಸ್ಮರಣೆಯನ್ನ ಮಾಡುತ್ತಾ ಕಾಲವನ್ನು ಕಳೀತಕ್ಕಂಥದ್ದು ಆ ತಾಯಿಯನ್ನ ಧ್ಯಾನವನ್ನು ಮಾಡಿ ಮೂರನೆಯ ಅಧ್ಯಾಯ ಪ್ರಾರಂಭೆ ಆದಿಶಕ್ತಿ ಎಂಬ ಭವಾನಿ ಮಾತಾಕಿ ಯಾವಾಗ ಜಗನ್ಮಾತೆಯಾಗಿರುವಂಥ ಬಗಳಾಂಬೆ ಇಲ್ಲಿ ತ್ರಿಮೂರ್ತಿಗಳಿಗೆ ಒಂದೊಂದು ವರಗಳನ್ನು ಕೂಡ ಮಾಡುವುದರ ಮೂಲಕ ಒಂದೊಂದು ಅಧಿಕಾರವನ್ನ ವಹಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮೂವರೊಳಗ ಜಗಳ ಪ್ರಾರಂಭಗೊಳ್ಳುತ್ತದೆ ಈ ಲೋಕಕ್ಕ ನಾನು ದೊಡ್ಡವ ಅಂತ ಬ್ರಹ್ಮ ನೀ ಹೆಂಗ ದೊಡ್ಡವ ನೀನು ಸೃಷ್ಟಿ ಮಾಡಿರ್ತಕ್ಕಂಥದನ್ನ ನಾನು ರಕ್ಷಣೆ ಮಾಡ್ತಾನೆ ಅದಕ್ಕಾಗಿ ನಾನು ದೊಡ್ಡವ ನನ್ನ ಮಾತು ನೀವಿಬ್ಬರು ಕೇಳಬೇಕು ಅವಾಗ ಶಿವ ಅಂತಾನ ನೀನು ಸೃಷ್ಟಿ ಮಾಡ್ತೀಯ ನೀನು ರಕ್ಷಣೆ ಮಾಡ್ತೀಯ ನೀವಿಬ್ಬರು ಸೃಷ್ಟಿ ರಕ್ಷಣೆ ಮಾಡಿರ್ತಕ್ಕಂಥದನ್ನ ನಾನು ಲಯ ಮಾಡ್ಲಿಕ್ಕ ಈ ಜಗತ್ತಿನೊಳಗ ಹೇಗೆ ನಡೀತದ ಅದಕ್ಕೆ ನಾ ದೊಡ್ಡವ ಮೂವರೊಳಗೆ ಜಗಳ ಬಿತ್ತು ಈ ಜಗತ್ತಿಗೆ ಒಬ್ಬರು ದೊರೆಯಾದ್ರೆ ಮಾತ್ರ ಆ ಜಗತ್ತು ಸುಸೂತ್ರದೊಳಗೆ ನಡಿಲಿಕ್ಕೆ ಸಾಧ್ಯವಾಗ್ತದೆ ಈಗ ಎಲ್ಲರ ಮನೆಯೊಳಗ ಒಬ್ಬರೇ ಒಬ್ಬ ಯಜಮಾನ ಇರುತ್ತಾನೆ ಒಬ್ಬ ಯಜಮಾನನಿಂದ ಆ ಮನೆಯ ಸಂಸಾರ ಆನಂದವಾಗಿ ಸಾಕ್ತದ ಮನೆಯೊಳಗ ಎಷ್ಟು ಜನ ಇರ್ತಾರೆ ಎಲ್ಲರೂ ಯಜಮಾನರಾದ್ರ ಹೆಂಗಂತ ಹಾಗಾಗಿ ಇಲ್ಲಿ ತ್ರಿಮೂರ್ತಿಗಳು ವಿಚಾರ ಮಾಡ್ತಾರ ಇಲ್ಲಿಲ್ಲ ನಾ ದುಡ್ಡಾವ ಅಂತ ಬ್ರಹ್ಮ ಅಂತಾನ ಇಲ್ಲ ನಾ ದುಡ್ಡವ ವಿಷ್ಣು ಅಂತಾನ ಇಲ್ಲ ನಾ ದೊಡ್ಡ ಅವನಿ ಬಿಂಬ್ರಕ ಅಂತ ಶಿವ ಅಂತ ಇಲ್ಲಿ ಯಾವಾಗ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂತ ಸಂದರ್ಭದೊಳಗ ನಾವೆಲ್ಲ ವಿಚಾರ ಮಾಡಿಕೊಳ್ಬೇಕು ಮನುಷ್ಯನೊಳಗ ನಾನು ಅನ್ನುವಂಥದ್ದು ಬಂತು ಅಂತಂದ್ರ ನಮಗೆ ಬುದ್ಧಿ ಮಂದತ್ವಗೊಳ್ಳುತ್ತದೆ ಅದಕ್ಕಾಗಿನೇ ಹೇಳ್ತಾರೆ ನಾ ಎಂದವರೆಲ್ಲ ನರಕಕ್ಕೆ ಹೋದರು ನೀ ಎಂದವರೆಲ್ಲ ನಿನ್ನನ್ನ ಕಂಡರು ನಾ ಎಂದ ತಾರಕನಿಗೆ ಶಿವಕುಮಾರನಿಂದ ಹತನಾದ ನೀ ಎಂದ ಭಕ್ತ ಮಾರ್ಖಂಡೆಯೇ ನಿನ್ನನ್ನ ಕಂಡ ಕಾರಣ ಪರಂತು ನಾ ನಾ ಅನ್ನುವಂಥದ್ದನ್ನ ಬಿಡಿಸಿ ನೀ ಎನ್ನುವಂಥದನ್ನು ತೋರೋ ಶಂಭಗುರು ಪುಟ್ಟರಾಜೇಶ್ವರ ಅಂತ ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ಇವತ್ತು ಒದ್ದಾಡದಕ್ಕಿಂತಲೂ ಎಲ್ಲವೂ ನಿಂದೆಯದ ಅನ್ನುವಂಥ ಭಾವ ಎಲ್ಲರೊಳಗೆ ಬರಬೇಕಾಗದ ಅದ್ರಲ್ಲಿ ತ್ರಿಮೂರ್ತಿಗಳಿಗೆ ಗೊತ್ತಿಲ್ಲ ಇಡೀ ಜಗತ್ತೇ ಇಲ್ಲಿ ಜಗನ್ಮಾತೆಯಾಗಿರುವಂತ ಆದಿಶಕ್ತಿ ಭವಾನಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದಾಗದ ಕಾರಣ ಇವರದು ಅಲ್ಲಿ ಏನೂ ಇಲ್ಲ ಆದರೂ ಕೂಡ ಮನುಷ್ಯನ ಈ ಬದುಕಿನೊಳಗ ಸಹಜ ಕ್ರಿಯೆ ನಾ ಅನ್ನುವಂಥದ್ದು ನಾ ಮತ್ತು ನೀ ಎರಡು ಜಗಳ ಆಡ್ಲಕ್ಕತ್ತಿದ ನಾ ಅಂತ ನಾನು ಇಲ್ಲಿ ನಾ ಮತ್ತು ನೀ ಅನ್ನುವಂಥದನ್ನ ಜಗಳ ಆಡುವಂತ ಸಂದರ್ಭದೊಳಗ ನಡಬರಕ್ಕೆ ಒಬ್ಬ ಮಹಾತ್ಮ ಬಂದನಂತ ಜಗಳ ಬಗೆಹರಿಸಲಿಕ್ಕಾಗಿ ಆ ನೀ ಅನ್ನುವಂತ ಮಹಾತ್ಮ ಆ ಎರಡು ಅಕ್ಷರಗಳ ಮಧ್ಯದೊಳಗ ಒಂದು ಜಗಳವನ್ನು ಬಗೆಹರಿಸಿದ ಹೇಗೆ ಅಂತಂದ್ರೆ ನಾನೇ ನೀ ನೇ ನಾ ಹಂಗ ನಾವೆಲ್ಲರೂ ಕೂಡ ಬದುಕನ್ನ ಕಳಿಬೇಕಾಗಿರುವಂತ ಈಗ ನಾನಾ ಅನ್ನುವಂತ ಈ ಮಮಕಾರದಿಂದ ನಾವೆಲ್ಲ ಈ ಹುಚ್ಚುತನದಿಂದ ಜೀವನವನ್ನ ಕಳೆದ್ರೆ ಭಗವಂತ ನಮಗೆ ಮೆಚ್ಚೋದಿಲ್ಲ ಈಗ ತಾನೆ ನಮ್ಮ ಗವಾಯಿಗಳ ಹಾಂಡಿದ್ರು ದೇವರ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವೂಗಳೆಲ್ಲ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕನ್ನುವಂತ ಕಟ್ಟು ಕರಾರು ಯಾರಿಗೂ ಇಲ್ಲ ಇವತ್ತು ಬಹುಶಃ ಈ ದೇವ ಮಂದಿರದೊಳಗ ನಾವೆಲ್ಲ ನಾಲ್ಕೇ ನಾಲ್ಕು ದಿವಸ ಬಾಡಿಗೆ ಇದ್ದು ಹೋಗಾಕ ಬಂದಿರತಕ್ಕಂಥವ್ರು ಇಲ್ಲೇ ಕಡ್ಕೋಳದೊಳಗ ಮಡಿವಾಳ್ಕೊಂಡು ಬಹಳ ಸುಂದರವಾಗಿ ಬರೀತಾರೆ ಏನು ಅಂತಂದ್ರ ಬಂಗಾಲಿ ಸಂತಿ ಬಹಳ ಗಡಿಬಿಡಿಯದ ಸೊಳ್ಳೆ ಭ್ರಾಂತಿಗಟ್ಟ ತಿರುಗ ಬ್ಯಾಂಡ ಎಲೆ ಕೋಡಿ ಅಂದ ಮಡಿವಳಪ್ಪ ಸುಮ್ನೆ ಯಾಕೆ ನಾನು 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 ಅಂತ ಬಡದಾಡ್ತಿದಿ ಇಲ್ಲಿ ನಿಂದು ಏನೂ ಇಲ್ಲ ಇರೋ ತನಕ ಮಾತ್ರ ನೀನು ಆದ ಒಳಕ ಏನೂ ಇಲ್ಲ ಇರೋ ತನಕ ಎಲ್ಲರ ಜೊತೆಗೆ ನಾವೆಲ್ಲ ಬೆರೆತುಕೊಂಡು ಆನಂದವಾಗಿ ಇದ್ದುಕೊಂಡು ಹೋಗಿಬಿಟ್ರೆ ಸಾಕು ಜನ್ಮ ಸಾರ್ಥಕವಾಗ್ತದ ನಾ ಅನ್ನುವಂಥದ್ದು ಯಾಕೆ ಬಡದಾಡ್ತಿದಿ ಆದರೆ ಅದರ ಅರಿವು ಅದರ ತಿಳುವಳಿಕೆ ಅದರ ಜ್ಞಾನ ಇಲ್ಲದೆ ಇಲ್ಲಿ ತ್ರಿಮೂರ್ತಿಗಳು ಜಗಳವನ್ನಾಡ್ಲಿಕ್ಕುತ್ತಾರೆ ಈ ಲೋಕಗಳಿಗೆ ನಾನು ದೊಡ್ಡಾವ ನಾನು ದೊಡ್ಡಾವ ಅನ್ನುವಂಥ ಸಂದರ್ಭದಲ್ಲಿ ಅವಾಗ ಬ್ರಹ್ಮ ವಿಚಾರ ಮಾಡುತ್ತಾನ ಇಲ್ಲ ಯಾರ ಶರೀರದೊಳಗೆ ಹದಿನಾಲ್ಕು ಲೋಕಗಳದಾವ ಯಾರ ದೇಹದೊಳಗ ಹದಿನಾಲ್ಕು ಲೋಕಗಳದಾವ ಅವರು ದೊಡ್ಡವರು ಅಂದು ಕೂಡಲೇ ನಕ್ಕಂತ ಈ ಬ್ರಹ್ಮ ಏನು ಮಾಡದ ಅಂತಂದ್ರೆ ವಿಷ್ಣು ಮತ್ತು ಈ ಶಿವನನ್ನ ಇಬ್ಬರನ್ನ ನುಂಗಿ ಬಿಟ್ಟ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ ಹೊರಗಡೆ ಏನದ ಈ ಹೊರಗಡೆ ಇರುವಂತ ಜಗತ್ತೇ ನಮ್ಮ ಶರೀರದೊಳಗದ ಪಿಂಡಾಂಡ ಹಾಗದ ಈ ಬ್ರಹ್ಮಾಂಡ ಕೂಡ ಹಾಗೆ ಅದೇ ಹೊರಗಡೆ ಇರುವಂತ ಈ ಬ್ರಹ್ಮಾಂಡ ಹಾಗದ ಒಳಗಿರ್ತಕ್ಕಂಥ ಪಿಂಡಾಂಡವು ಕೂಡ ಅದ ಕಾರಣ ಹಾಗಿರುವಂಥ ಸಂದರ್ಭದೊಳಗ ಈ ಯಾವ ಬ್ರಹ್ಮ ಇಲ್ಲಿ ವಿಷ್ಣು ಮತ್ತು ಶಿವನನ್ನ ಇಬ್ಬರು ನಂಗಿರ್ತಕ್ಕಂಥ ಸಂದರ್ಭದೊಳಗ ಇಡೀ ಎಲ್ಲ ದೇಶ ಕೋಶ ಎಲ್ಲಾ ಕಡೆ ಅಡ್ಡ್ಯಾಡಿ ನೋಡುತ್ತಾರ ಬ್ರಹ್ಮನ ಶರೀರದೊಳಗ ಎಲ್ಲಾ ಕಡೆ ಅಡ್ಡ್ಯಾಡಿ ನೋಡಿ ನೀನು ಹೊರಗೆ ಬರಬೇಕಾಗಿರುವಂತ ಸಂದರ್ಭದಾಗ ವಿಷ್ಣುವಿಗೆ ವಿಷ್ಣುವಿಗೆ ದಾರಿ ಕಾಣದಿರುವಂತ ಸಂದರ್ಭದೊಳಗ ಬ್ರಹ್ಮನ ಗುದದ್ವಾರದಿಂದ ವಿಷ್ಣು ಹೊರಗ ಬಂದ ಆ ಅಧೋದ್ವಾರದಿಂದ ಹೊರಗಡೆ ಬಂದಿರುವಂತ ಸಂದರ್ಭದೊಳಗ ಆ ವಿಷ್ಣುವಿಗೆ ಅಧೋಕ್ಷಜ ಅನ್ನುವಂತ ಹೆಸರು ಬರುತ್ತದೆ ಇಲ್ಲಿ ಶಿವ ಪರಮಾತ್ಮ ಅವ ಬ್ರಹ್ಮನ ಹಣೆಯಿಂದ ಹೊರಗೆ ಬರುತ್ತ ಏ ಬರೋಬರಿಯಪ್ಪ ಬ್ರಹ್ಮನ ಶರೀರದೊಳಗ ಹದಿನಾಲ್ಕು ಲೋಕಗಳ ಏನು ಬೇಕು ಈ ಹೊರಗ ಏನದ ಅದೇ ರೀತಿಯೊಳಗ ಅದ ಬರೋಬರಿ ಈಗ ಬ್ರಹ್ಮ ನೀನನ್ನ ಶರೀರದೊಳಗೆ ಹೋಗಿ ನೋಡಿ ಬಾ ಅಂತ ತಿಳ್ಕೊಂಡು ವಿಷ್ಣು ಬ್ರಹ್ಮನನ್ನ ಕಳಿಸಿದ ಯಾವಾಗ ಬ್ರಹ್ಮನನ್ನ ನುಂಗಿರುವಂತ ಸಂದರ್ಭದೊಳಗ ಬ್ರಹ್ಮನೂ ಕೂಡ ವಿಷ್ಣುವಿನ ಶರೀರದೊಳಗ ಎಲ್ಲಾ ಕಡೆ ಹುಡುಕಾಡದ ಎಲ್ಲಾ ಕಡೆ ನೋಡಿದ ಅಡ್ಡ್ಯಾಡಿದ ಕೊನೆಗೆ ಎಲ್ಲಿಂದ ಬರಬೇಕನ್ನುವಂತ ದಾರಿ ಕಾಣದಿರುವಂತಹ ಸಂದರ್ಭದೊಳಗ ವಿಷ್ಣುವಿನ ನಾಭಿ ಕಮಲ ಮೂಲಕವಾಗಿ ಅಂದ್ರೆ ಒಂಕಳ ಮೂಲಕವಾಗಿ ಹೊರಗ ಬಂದ ಹೊರಗ ಬಂದು ನಾಲ್ಕು ದಿಕ್ಕನ್ನು ನೋಡಿದ ನಾಲ್ಕು ದಿಕ್ಕುಗಳದು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಯಾವಾಗ ನಾಲ್ಕು ದಿಕ್ಕುಗಳಾಗಿರುವಂತ ಸಂದರ್ಭದೊಳಗ ಯಾವಾಗ ಈ ಬ್ರಹ್ಮ ಹೊಂಕಳ ಮೂಲಕ ಜಗತ್ತಿಗೆ ಬಂದಿರುವಂಥ ಸಂದರ್ಭದೊಳಗ ಅದೇ ವಿಷ್ಣುವಿನ ಕಿವಿಯಿಂದ ಒಂದು ಕಿವಿಯಿಂದ ಮಧು ಇನ್ನೊಂದು ಕಿವಿಯಿಂದ ಕೈಟಭಾನ್ವಂತ ರಕ್ಕಸರು ಈ ಭೂಮಿಗೆ ಅವತರಿಸಿಕೊಂಡು ಬಂದರು ನಾನುವಂತ ಅಹಂಕಾರದಿಂದ ಇಲ್ಲಿ ಬ್ರಹ್ಮ ವಿಷ್ಣುವಿನ ಮುಂದೆ ಶಿವನ ಮುಂದೆ ಮೆರಿಯಂತಹ ಸಂದರ್ಭದೊಳಗ ಇವನ ಗರ್ವವನ್ನು ಅಟ್ಟಡಗಿಸಿಕೊಳ್ಳಬೇಕು ಗರ್ವವನ್ನು ನಾಶ ಮಾಡಬೇಕನ್ನುವಂಥ ಸಂದರ್ಭದೊಳಗ ಆ ಭಗವತಿ ಜಗದೀಶ್ವರಿಯಾಗಿರ್ತಕ್ಕಂಥ ಜಗನ ಈ ರಕ್ಕಸರನ್ನು ಹುಟ್ಟಿಸಿದಾಳೆ ಇಲ್ಲಿ ಸರ್ವವ್ಯಾಪಿಯಾಗಿರ್ತಕ್ಕಂಥ ಈ ಜಗತ್ತಿಗೆ ಕಾರಣೀಕರ್ತನಾಗಿರ್ತಕ್ಕಂಥ ಸೃಜನ ಲೋಕ ಪಾಲಕಳಾಗಿರ್ತಕ್ಕಂಥ ಜಗದೀಶ್ವರಿಯ ಈ ಮಾಯಾ ಪ್ರಪಂಚದೊಳಗ ಎಲ್ಲವೂ ಏನು ನಡೆದರೂ ಕೂಡ ಆ ಜಗಜ್ಜನನಿಯ ಕೃಪಾದೃಷ್ಟಿಯಿಂದ ಆ ಕೃಪಾ ಸತ್ಯದಿಂದಲೇ ಈ ಎಲ್ಲವೂ ಕೂಡ ನಡೆದುಕೊಂಡು ಬರಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಯಾವಾಗ ಇಲ್ಲಿ ಮಧುಕೈಟ್ಟವರು ಈ ಬ್ರಹ್ಮನ ಜೊತೆಗೆ ಯುದ್ಧವನ್ನ ಮಾಡಲಿಕ್ಕೆ ಸನ್ನದ್ಧನಾಗಿದ್ದಾರೆ ವಿಷ್ಣು ನಿದ್ರಾವಸ್ಥೆಯಲ್ಲಿದ್ದಾನೆ ಅವಾಗ ಬ್ರಹ್ಮ ಆ ಯಾವ ವಿಷ್ಣುನನ್ನ ಎಬ್ಬಿಸಿ ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡುತ್ತಾನೆ ಏ ವಿಷ್ಣು ಹೇಳೋ ಏ ವಿಷ್ಣು ಹೇಳೋ ಇಲ್ಲ ಅಂತಂದ್ರೆ ಅವರು ಆ ರಕ್ಕಸರು ನನ್ನನ್ನ ಕೊಂದು ಬಿಡುತ್ತಾರೆ ನನ್ನನ್ನು ಸಾಯಿ ಏಳು ಅಂತ ತಿಳ್ಕೊಂಡು ಬ್ರಹ್ಮ ಆ ವಿಷ್ಣುವಿನನ್ನ ನನ್ನ ಭುಜದವನ್ನ ಎಬ್ಬಿಸಿ ಭುಜದಪ್ಪಿ ಎಬ್ಬಿಸಿದಾಗ ಅವಾಗ ವಿಷ್ಣು ಆ ಯಾವ ಮಧುಕೈಟವರನ್ನ ಸಂಹಾರ ಮಾಡಲಿಕ್ಕಾಗಿ ಅನೇಕ ವರ್ಷಗಳ ಕಾಲ ಯುದ್ಧ ನಡೀತದೆ ಆ ಯುದ್ಧದ ರಣರಂಗ ಭೂಮಿಯೊಳಗ ವಿಷ್ಣು ಇಲ್ಲಿ ತಾಯಿಯ ರೂಪವನ್ನ ತೊಟ್ಟು ಇಲ್ಲಿ ಪುರುಷನೂ ಆಗ್ತಾಳೆ ಪ್ರಸಂಗ ಬಂದ್ರೆ ಇಲ್ಲಿ ಸ್ತ್ರೀನು ಆಗ್ತಾಳೆ ಪುರುಷನು ಆಗುವಂಥವಳು ತಾಯಿ ಜಗನಮಾತೆ ಸ್ತ್ರೀ ಪುರುಷ ಅಷ್ಟೇ ಅಲ್ಲ ಯಾವ ಸಂದರ್ಭದೊಳಗ ಏನು ಬೇಕು ಎಲ್ಲವನ್ನೂ ಕೂಡ ಆ ಜಗಜ್ಜನನೇ ಜಗನಮಾತೆಯಾಗಿರುವಂಥ ಆ ತಾಯಿಯ ಈ ಕೃಪಾಪೋಷಿತವಾಗಿರುವಂಥ ಜಗತ್ತಿನೊಳಗ ನಾವೆಲ್ಲ ಅವತರಣಿಕೆಯನ್ನು ಮಾಡ್ಕೊಂಡು ಬರತಕ್ಕಂಥ ಸಂದರ್ಭದಲ್ಲಿ ಮಾ ಮಧುಕೈಟ ಸಂಹಾರ ಹೇಗೆ ನಡೀತದೆ ಅನ್ನತಕ್ಕಂಥದನ್ನ ನಾವೇನೂ ನೀವೆಲ್ಲ ಒಂದು ಗೀತೆಯ ಹಾಡುವ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಈಗಾಗಲೇ ನಮ್ಮ ಯಡ್ರಾಮಿ ವಿರಕ್ತ ಮಠದ ಪರಮ ಪೂಜ್ಯ ಪಾಂದನಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿ ಅಪ್ಪಗಳವರು ವೇದಿಕೆಗೆ ದಯಮಾಡಿಸುವಂತವರಾಗಿದ್ದಾರೆ ಹಾಗಾಗಿ ಆ ಬರುವ ಮಹಾಪೂಜ್ಯರನ್ನ ಅತ್ಯಂತ ಭಕ್ತಿಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಈ ವೇದಿಕೆಗೆ ನಾವು ನೀವೆಲ್ಲ ಬರಮಾಡಿಕೊಳ್ಳುವಂತವರಾಗೋಣ ಆ ಒಂದು ಗೀತೆಯನ್ನು ಕೇಳುವುದರ ಮೂಲಕ ನಡೆಯುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗೋಣ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚಲ್ಲ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶಿವಸಂಬಜೈ ಪಾರ್ವತಿ ಪಾರ್ವತೀಪದ ಶಿವರಾರ ಮಹಾದೇವ ಈ ಭವ್ಯವಾದ ಧರ್ಮ ವೇದಿಕೆಗೆ ದಯಮಾಡಿಸಿರುವಂಥ ಪರಮ ಪೂಜ್ಯರು ಸದಾವಕಾಲ ಈ ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಈ ಸಮಾಜದಲ್ಲಿರುವಂಥ ಅನೇಕ ಓರೆ ಕೋರೆಗಳನ್ನು ತಮ್ಮ ದಿವ್ಯ ಜ್ಞಾನದಿಂದ ತಿದ್ದುದ್ರ ಮೂಲಕ ನಂದು ಬೆಂದ ಬಂದ ಭಕ್ತಾದಿಗಳಿಗೆ ತಮ್ಮ ವರದ ಹಸ್ತವನ್ನು ಇರಿಸಿ ನಮ್ಮಗಳಿಗೆ ಆಶೀರ್ವಾದವನ್ನು ಮಾಡತಕ್ಕಂಥ ಪ್ರಾಂಜಲವಾದ ಮನಸ್ಸಿನಿಂದ ಇವತ್ತು ನಮ್ಮೆಲ್ಲರ ಮನವನ್ನು ಬೆಳ ಬೆಳಗುವಂತಹ ಪರಮ ಪೂಜ್ಯ ಪಾದರಾಗಿರುವ ನಮ್ಮ ಯಡ್ರಾಮಿ ವಿರಕ್ತ ಮಠದ ಪರಮ ಪೂಜ್ಯ ಪಾದರಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿ ಅಪ್ಪಗಳವರ ಶ್ರೀಪಾದಗಳಿಗೆ ಎಲ್ಲರ ಜೋರಾದ ಚಪ್ಪಾಳೆಯ ಮೂಲಕವಾಗಿ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡ್ತಾ ಜಗನ್ಮಾತೆಯಾಗಿರುವಂತಹ ಈ ಲೀಲಾ ವಿನೋದದಲ್ಲಿ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜಗಳ ಬಂದಿರುವಂಥ ಸಂದರ್ಭದಲ್ಲಿ ಎಲ್ಲರ ಶರೀರದೊಳಗೆ ಈ ದೇಶ ಕೋಶಗಳನ್ನು ಹದಿನಾಲ್ಕು ಲೋಕಗಳನ್ನು ಗುಡ್ಡ ಪರ್ವತ ಗೌಹಾರಗಳನ್ನು ಈ ಹೊರಗಿರುವಂಥ ಪ್ರಪಂಚ ಹೇಗದೆ ಅದೇ ರೀತಿಯೊಳಗ ನಮ್ಮೆಲ್ಲರ ಶರೀರದೊಳಗೂ ಕೂಡ ಹೊರಗಿರ್ತಕ್ಕಂಥ ಪೃಥ್ವಿ ಆಕಾಶ ವಾಯು ಅಪ್ಪು ಏನು ಪಂಚಮಹಾಭೂತಗಳದಾವೆ ಅಂಥ ಪಂಚಮಹಾಭೂತಗಳು ಕೂಡ ನಮ್ಮ ಶರೀರದೊಳಗ ಅಂಥ ಶರೀರದ ತುಂಬೆಲ್ಲ ಒಬ್ಬರೊಬ್ಬರ ಶರೀರದೊಳಗ ಹೊಕ್ಕು ಎಲ್ಲವನ್ನೂ ಕೂಡ ನೋಡಿದ್ದಾರೆ ಕಾರಣ ಇಲ್ಲಿ ಬ್ರಹ್ಮನ ಅಹಂಕಾರವನ್ನ ಬ್ರಹ್ಮನ ಗರ್ವವನ್ನ ಕಳೆಯುವುದಕ್ಕಾಗಿ ಜಗನಮಾತೆಗೆ ಇಲ್ಲಿ ಹುಟ್ಟಿಸಿರುವಂತ ಮದುಕೈಟಬರು ಆ ರಕ್ಕಸರ ಮೂಲಕವಾಗಿ ಇಡೀ ಈ ಜಗತ್ತಿಗೆ ನಾಂದಿ ಹಾಡಬೇಕಾಗದು ಅಂತ ಆ ಮಧುಕೈಟಬರ ಮೂಲಕ ಇಲ್ಲಿ ಅನೇಕ ಯುದ್ಧಗಳ ಪ್ರಾರಂಭಗೊಳ್ಳುತ್ತದೆ ಬ್ರಹ್ಮನ ವಿರುದ್ಧವಾಗಿ ಆ ರಕ್ಕಸರು ಸಂಹಾರವನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಬ್ರಹ್ಮ ಆ ವಿಷ್ಣುವಿನನ್ನ ಎಬ್ಬಿಸಿದಾಗ ವಿಷ್ಣುವಿನ ಮೂಲಕ ಜಗನ್ಮಾತೆಯಾಗಿರುವಂತ ಆ ಆದಿಶಕ್ತಿ ಅಂಬಾಭವಾನಿ ಆ ರಕ್ಕಸರ ವಿರುದ್ಧ ಅನೇಕ ವರ್ಷಗಳ ಕಾಲ ಅನೇಕ ಶಸ್ತ್ರಾಸ್ತ್ರಗಳ ಮೂಲಕ ಯುದ್ಧವನ್ನ ಮಾಡಿದ್ರು ಕಾರಣ ಅವರೇನು ಸೋಲಲಿಲ್ಲ ರಕ್ಕಸರು ಬಲು ಪರಾಕ್ರಮಿಗಳಾಗಿರ್ತಕ್ಕಂಥ ಶೌರ್ಯ ಮಹಾ ಉಪಟಳದಿಂದ ಯುದ್ಧಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಇಲ್ಲಿ ಯುದ್ಧವನ್ನು ಮಾಡಿ ಸಾಕಾಗಿರುವಂಥ ಸಂದರ್ಭದಾಗ ವಿಷ್ಣು ವಿಚಾರ ಮಾಡದ ಬಹುಶಃ ಹಿಂಗಾದ್ರೆ ಬಗೆಹರಿಯೋದಿಲ್ಲ ಹ್ಯಾಕ್ ಮಾಡಬೇಕು ವಿಷ್ಣು ದೇವ ಹೇಳ್ತಾನೆ ಎಲ್ಲೋ ರಕ್ಷಸರೇ ನಿಮ್ಮ ಆ ಆ ಶೌರ್ಯ ಪರಾಕ್ರಮವನ್ನು ನೋಡಿ ನನಗೆ ಬಹಳ ಮೆಚ್ಚುಗೆ ಆಯಿತು ಭಲರೇ ಭಲೇ ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ ಪರಂತು ನನ್ನಿಂದ ನಿಮಗೆ ಏನು ಬರಬೇಕು ಕೇಳ್ರಿ ಅಂತಂದ ನಿಮ್ಮ ಶೌರ್ಯ ಪರಾಕ್ರಮಕ್ಕೆ ಮೆಚ್ಚಿದೇನೆ ಆದ್ರೆ ನೀವು ಯುದ್ಧದೊಳಗೆ ಬಹಳ ಶೂರರದಿರಿ ದೀರರದಿರಿ ಬಹಳ ವೀರರದಿರಿ ಕರೆ ಆದ್ರೆ ನಿಮಗೆ ಏನು ಬೇಕು ನನ್ನಿಂದ ಕೇಳ್ರಿ ಅಂತ ತಿಳ್ಕೊಂಡು ಯಾವಾಗ ವಿಷ್ಣುದೇವ ಹೇಳಿದಾಗ ಆ ಮಧುಕೆ ಇಟ್ಟವ್ರು ವಿಚಾರ ಮಾಡುತ್ತಾರೆ ಎಲೋಯ್ ಏ ದೇವಾ ನಾವು ನಿನ್ನಿಂದ ಬೇಡಿಸಿಕೊಳ್ಳಲಿಕ್ಕಾಗಿಲ್ಲಿ ಬಂದಿಲ್ಲ ಕಾರಣ ಈ ಯುದ್ಧದೊಳಗ ಶೌರ್ಯದಿಂದ ನಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗದೇ ದೂರು ಸರೋದು ನಿಂತಿರ್ತಕ್ಕಂಥವರು ನೀನು ಕಾರಣ ನಮ್ಮಿಂದ ನಿನಗೆ ಏನು ಬೇಕು ಕೇಳು ನಾವು ಕೊಡ್ತೀವಿ ತಿಳ್ಕೊಂಡು ಹೇಳಿದಾಗ ವಿಷ್ಣು ದೇವನಿಗೆ ಅದೇ ಬೇಕಾಗಿತ್ತು ಯಾವಾಗ ನೀವು ಕೊಟ್ಟಿರುವಂತಹ ಮಾತಿಗೆ ನೀವು ಕೊಟ್ಟಿರುವಂತಹ ಆ ಮಾತಿನ ಅಣತಿಯಂತೆ ನಡೆದುಕೊಳ್ಳೋದು ಆದ್ರೆ ಈ ಸುದರ್ಶನ ಅಸ್ತ್ರಕ್ಕ ನಿಮ್ಮಿಬ್ಬರ ತಲೆಗಳನ್ನು ಕೊಡಬೇಕು ಯಾವಾಗ ಈ ಸುದರ್ಶನ ಅಸ್ತ್ರಕ್ಕೆ ನಿಮ್ಮಿಬ್ಬರ ತಲೆಗಳನ್ನ ನಿಮ್ಮ ರುಂಡಗಳನ್ನ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿರುವಂತ ಸಂದರ್ಭದಾಗ ಮಧು ಮತ್ತು ಕೈಟವರು ಆ ಈರುವ ರಾಕ್ಷಸರು ಮಾತು ಕೊಟ್ಟಂತ ನಾವು ನಡೀಲಿಬೇಕು ನಡೆದ ಇದ್ರ ನಮ್ಮ ರಾಕ್ಷಸ ಕುಲಕ್ಕೆ ಅವಮಾನ ಆದಿತ್ತು ಬೇಡ ಇರಲಿ ನಮ್ಮ ಜೀವ ಹೋದ್ರೂ ಹೋಗ್ಲಿ ಅನ್ನುವಂತ ಸದುದ್ದೇಶದಿಂದ ಆ ಮಧುಕೈಟವರು ಕೈಟವರು ಆ ಯಾವ ವಿಷ್ಣುವಿನ ಮಹಾದೇವತೆಯಾಗಿರ್ತಕ್ಕಂಥ ಜಗಜ್ಜನನಿಯ ಸುದರ್ಶನ ಅಸ್ತ್ರಕ್ಕ ಆ ಈರ್ವ ರಾಕ್ಷಸರ ತಲೆಯನ್ನ ಕೊಡುತ್ತಾರೆ ಆ ಯಾವ ತಲೆಯಿಂದ ಸುರಿದಿರ್ತಕ್ಕಂಥ ರಕ್ತ ಆ ಯಾವ ರಕ್ತದಿಂದಲೇ ಇದು ಭೂಮಿ ಭೂಮಿಯಾಗದೆ ಆ ಯಾವ ಸುದರ್ಶನಾಸ್ತ್ರದಿಂದ ಅವರ ಶರೀರದಲ್ಲಿರ್ತಕ್ಕಂಥ ಅನೇಕ ಎಲ್ಲವೂ ಕೀಲುಗಳು ಅಲ್ಲಲ್ಲಿ ದೊಡ್ಡ ದೊಡ್ಡ ಪರ್ವತಗಳಾದವು ಅನೇಕ ಗುಡ್ಡ ಗೌಹಾರಗಳ ಅದು ಈ ರೀತಿಯೊಳಗ ಜಗತ್ತ ನಿರ್ಮಾಣಕ್ಕಾಗಿ ಆ ಭೂಮಿ ಆಗ್ಲಿಕ್ಕಾಗಿ ಮಧುಕೈ ಬರ ರಕ್ತದಿಂದ ಅವರ ರಕ್ತದಿಂದ ಈ ಮೇದಿನಿ ಆಗ್ಯದ ಇದು ಭೂಮಿ ಆಗ್ಯದ ಎಲ್ಲ ಗುಡ್ಡ ಪರ್ವತಗಳಾಗಿದ್ದಾವೆ ಅತಾಳ ವಿತಾಳ ಸುರಲೋಕ ಪಾತಾಳ ಲೋಕ ಜನರ ಲೋಕ ಭುವರ್ ಲೋಕ ಅಂತ ತಿಳ್ಕೊಂಡು ಹದಿನಾಲ್ಕು ಲೋಕಗಳು ಹುಟ್ಟಿಕೊಂಡಾವೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನರರು ಸುರರು ಎಲ್ಲ ದೇವಾನು ದೇವತೆಗಳು ಎಲ್ಲವೂ ಕೂಡ ಉದಿಸಿಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಆನಂದವಾಗಿ ಜಯ ಜಯ ಎಂದು ಎಲ್ಲ ದೇವತೆಗಳು ಜಯ ಜೈಕಾರವನ್ನ ಮಾಡಿ ಜಗನ್ಮಾತೆಯ ಆರಾಧನೆಯನ್ನ ಮಾಡಿಕೊಂಡು ಬರುವಂತಹ ಆ ಸಂದರ್ಭದೊಳಗ ಈಗ ನಮ್ಮ ಸ್ವಾಮೀಜಿಯವರು ಕುಂಬಳಕಾಯಿ ಹೊಡೆದು ಪೂಜೆಯನ್ನು ಮಾಡುವ ಮೂಲಕವಾಗಿ ಮೂರನೇ ಅಧ್ಯಾಯ ಸಮಾಪ್ತವನ್ನ ಮಾಡಿ ಈಗ ಯಥಾವತ್ತಾಗಿ ನಾಲ್ಕನೆಯ ಅಧ್ಯಾಯವನ್ನ ನಾವು ನೀವೆಲ್ಲ ಪ್ರಾರಂಭಿಸುವಂತವರಾಗೋಣ ನಾಲ್ಕನೆಯ ಅಧ್ಯಾಯ ಪ್ರಾರಂಭೆ ದೇವಿಯು ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡಿದ್ದು ದುಷ್ಟ ಮಹಿಷಾಸುರನು ಬಲವನು ನಿಪ ಪರಾಂಬೆ ಬಹು ಉತ್ಕೃಷ್ಟೇ ಸಂಹರಿಸಿದಳು ಸುರರು ಹರುಸಿಸಲು ಹರುಸಿಸಲೂ ನಂದ ನದಿ ಮಹಸೂತ ಹೇಳಿದ ನಂದ ಕರಿಂಗೆ ಹರಿವಿ ಅಂದು ಚಿಂತಿಸಿ ಹಿಡಿದ ಶಿವಿನ ಬರಿತ ಎಂದಿದೇನು ಅನಾಹುತ ಭು ಬೆಂದು ಅರಿತಡದೇನು ಬಹುಗೋರೆಂದ ಸಬುದವ ಕೇಳ್ದೆ ನಾದು ದುಃಖ ಹರಿಯ ಗರ್ಭವ ನೀನು ಹೊಗಲಿಕೆ ಹರಿಯು ಸು ಸಮಾಧಿಯಲ್ಲಿ ಮಲಗಲು ಅರಹ ನೋಡುವೆ ನೀಯ ಜಾಂಡವ ನನ್ನಿತನಾಗಮಿಸಿ ಬರೆ ಬಯಲು ನೋಡುತ್ತ ಬರುತಿರೆ ಬರೆ ಬುದಕ ಕಾಣುತ್ತ ಲಕ್ಷಣ ಬರೆ ಭಯಂಕರ ರಭವು ಹುಟ್ಟಿತು ಆದುದೇನಂದ ಸಂಭಜಯಿ ನಮಃ ಪಾರ್ವತಿ ಶಿವ ಹರಹರ ಮಹಾದೇವ ಯಾವಾಗ ಇಲ್ಲಿ ಮಧುಕೈಟಬ್ರನ್ನ ಸಂಹಾರ ಮಾಡಿದ ಬಳಿಕ ಭೂಮಿ ನಿರ್ಮಾಣಗೊಂಡದೆ ಹದಿನಾಲ್ಕು ಲೋಕಗಳ ಕಾರಭಾರ ಎಲ್ಲ ದೇವತೆಗಳು ತಮ್ಮ ತಮ್ಮ ಪದವಿಗಳನ್ನು ತೆಗೆದುಕೊಂಡು ಆನಂದವಾಗಿ ಆ ದೇವಿಯ ಧ್ಯಾನದೊಂದಿಗೆ ಜೀವನವನ್ನು ಕಳಿತಾ ಇರುವಂತ ಸಂದರ್ಭದಲ್ಲಿ ಒಂದು ಘಟನೆ ಅದಾವುದು ಅಂತ ತಿಳ್ಕೊಂಡು ಕೇಳಿದ್ರೆ ಮದೊನ್ಮತ್ತನಾಗಿರುವಂತ ಮದಾಂಧನಾಗಿರುವ ಎಲ್ಲ ದೇವಾನು ದೇವತೆಗಳಿಗೆ ಕೊಡಬಾರದಂತ ಕಷ್ಟವನ್ನು ಕೊಟ್ಟು ಅವರಿಗೆ ಹಿಂಸೆಯನ್ನ ನೀಡಿ ಅವರಲ್ಲಿರುವಂಥ ಅಧಿಕಾರಗಳನ್ನ ಕಸಿದುಕೊಂಡು ಆ ಎಲ್ಲ ಮೂರು ಲೋಕಕ್ಕ ತಾನೇ ಒಡೆಯನ್ನವಂಥ ದುರಹಂಕಾರದಿಂದ ಮೆರೆಯುವಂಥ ವ್ಯಕ್ತಿಯೇ ಮಹಿಷಾಸುರ ಇಂಥ ಮಹಿಷಾಸುರ ಆ ಎಲ್ಲ ದೇವಾನು ದೇವತೆಗಳಿಗೆ ದಿನನಿತ್ಯಲೂ ಕೂಡ ಉಪಟಳವನ್ನು ಕೊಡುತ್ತಾ ಇದ್ದ ಆ ಮಹಿಷಾಸುರನ ಉಪದ್ರವವನ್ನು ತಾಳದೆ ಎಲ್ಲ ದೇವಾನುದೇವತೆಗಳು ಬ್ರಹ್ಮನ ಕಡೆಗೆ ಓಡಿ ಬಂದರು ಇಂದ್ರ ಸುರೇಂದ್ರ ಎಲ್ಲರ ಅಧಿಕಾರಿಗಳನ್ನ ಕಸಿದುಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಎಲ್ಲಾ ದೇವತೆಗಳು ಬ್ರಹ್ಮನ ಕಡೆಗೆ ಬಂದಾರ ಇಲ್ಲ ಇದು ನನ್ನ ಕಡೆಯಿಂದ ಕೆಲಸ ಆಗುವುದಿಲ್ಲ ವಿಷ್ಣುವಿನ ಕಡೆ ಹೋಗೋಣ ಆ ವಿಷ್ಣುವಿನ ಕಡೆಗೆ ಬಂದಾಗ ಇಲ್ಲಿ ನನ್ನ ಕಡೆ ಕೆಲಸ ಆಗುವುದಿಲ್ಲ ಶಿವನ ಕಡೆ ಹೋಗೋಣ ಆ ಮೂರು ಮಂದಿ ಕೂಡಿದಾಗ ಸರ್ವ ದೇವತೆಗಳು ತಮ್ಮಲ್ಲಿರುವಂತ ಒಂದೊಂದು ಶಕ್ತಿಯ ಮೂಲಕವಾಗಿ ಎಲ್ಲಾ ಶಕ್ತಿಯನ್ನ ಹೊರಗೆ ಹಾಕಿದ್ದಾರೆ ಆ ಎಲ್ಲರ ಶಕ್ತಿಯಿಂದ ದಿವ್ಯ ಶಕ್ತಿಯಾಗಿ ಪ್ರತ್ಯಕ್ಷವಾಗಿರುವಂಥ ಮಹಾಮಾತೆ ಅದು ಆದಿಶಕ್ತಿ ಎಂಬ ಭವಾನಿ ಯಾವಾಗ ಎಲ್ಲರ ಕಣ್ಣು ಮುಂದೆ ನಿರ್ಕಳವಾಗಿ ಪ್ರತ್ಯಕ್ಷ ಮಾಡಿಕೊಂಡಿರ್ತಕ್ಕಂಥ ಮಹಾದೇವತೆ ಮುಂದೆ ಎಲ್ಲ ದೇವಾನು ದೇವತೆಗಳು ಕೈ ಮುಗಿದು ಹೇಳುತ್ತಾರೆ ನಮ್ಮೆಲ್ಲರ ಅಧಿಕಾರಿಗಳನ್ನ ಕಸಿದುಕೊಂಡು ನಮಗೆ ಎಲ್ಲಿಲ್ಲದ ಉಪದ್ರವವನ್ನು ಕೊಡತಕ್ಕಂಥ ಆ ಮಹಿಷಾಸುರನನ್ನ ಸಂಹಾರ ಮಾಡಬೇಕು ನಮಗಿರುವಂತ ಆ ಕಷ್ಟವನ್ನ ಅದು ನಿನ್ನಿಂದ ಮಾತ್ರ ದೂರವಾಗ್ತದೆ ಅಂತ ಆ ಮಹಿಷಾಸುರನಿಂದ ನಮ್ಮನ್ನೆಲ್ಲರನ್ನ ಕಾಪಾಡಬೇಕು ನಮ್ಮೆಲ್ಲರನ್ನ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಶಿರಸಾ ನಮಿಸಿ ಭಕ್ತಿಯಿಂದ ಬೇಡಿದಾಗ ಜಗನವಾತೆ ಅಂತಾಳ ನೀವ್ಯಾರು ಕೂಡ ವಿಚಾರ ಮಾಡಬೇಡ್ರಿ ನೀವು ಆನಂದದಿಂದ ಆ ಯಾವ ಆಕಾಶದೊಳಗ ನಿಂತು ಆ ಮಹಿಷಾಸುರನ ಜೊತೆಗೆ ಮಾಡುವಂತ ಯುದ್ಧವನ್ನು ನೋಡಬೇಕು ಯಾವಾಗ ತಾಯಿ ಜಗನಮಾತೆ ಅನಂತ ಶಸ್ತ್ರಾಸ್ತ್ರಗಳನ್ನ ಯುದ್ಧದ ರಣರಂಗ ಭೂಮಿಯೊಳಗ ಹೊತ್ತು ಆ ಮಹಿಷಾಸುರನ ಜೊತೆಗೆ ಮಹಿಷಾಸುರ ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ಮಹಿಷ ಅಂದ್ರ ಕೋಣ ಕೋಣಕ್ಕೆ ನಾವೆಲ್ಲ ಮಹಿಷ ಅಂತ ಕರೀತೇವೆ ಆ ಕೋಣಕ್ಕ ಮದ ಬಂದಾಗ ಸುಣ್ಣದ ನೀರು ಅಂತ ಅವತ್ತಿನ ದಿನಮಾನಗಳಲ್ಲಿ ಕುಡಿಸ್ತಿದ್ರು ಆ ಕೋಣಕ್ಕ ಮದ ಬಂದಾಗ ಸುಣ್ಣದ ನೀರು ಕುಡಿಸ್ತಿದ್ರು ಆದ್ರೆ ಆ ಕೋಣದ ಗುಣಗಳನ್ನ ಹೊಂದಿಕೊಂಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಮಹಿಷಾಸುರ ಅಂತ ಮಹಿಷಾಸುರ ಇಲ್ಲಿ ಕಶ್ಯಪ ಮುನಿಗಳಿಗೆ ಮೂರು ಜನ ಹೆಂಡ್ರು ದಿತಿ ಅದಿತಿ ಮತ್ತು ಧನು ಧನುವಿನ ಮಗ ರಂಭ ಈ ರಂಭ ಆನಂದವಾಗಿ ಕಾಲವನ್ನು ಕಳಿತಾ ಇರುವಂತಹ ಸಂದರ್ಭದೊಳಗೆ ಮದಾಸುರನ ಮಗಳು ಲೋಕ ಕಲ್ಯಾಣಕ್ಕಾಗಿ ಮಾಡುವಂತ ಯಜ್ಞ ಯಾಗಕ್ಕಾಗಿ ಒಂದು ಕೊಡ ನೀರು ತರಲಿಕ್ಕಾಗಿ ಬಾವಿಗೆ ಬಂದಾಳು ಆ ಬಾವಿಯಿಂದ ಕೊಡ ತುಂಬಿಕೊಂಡು ತಂದೆ ಮಾಡುವಂತ ಯಾಗ ಯಜ್ಞ ಆ ಶಾನೆಗೆ ಹೋಗಿ ತನ್ನ ಎಲ್ಲ ಸೇವೆಯನ್ನು ಮಾಡುವಂತ ಸಂದರ್ಭದೊಳಗ ಈಕೆಯ ರೂಪ ಲಾವಣ್ಯವನ್ನು ನೋಡಿದಾನೆ ಅವಳ ಹೆಸರು ಮಹಿಸಿ ಮದಾಸುರನ ಮಗಳು ಮಹಿಸಿ ಬಾವಿಗೆ ನೀರು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿರುವಂತಹ ಸಂದರ್ಭದೊಳಗ ಆಕೆಯ ರೂಪ ಆಕೆಯ ಲಾವಣ್ಯ ಆಕೆಯ ಆ ಶರೀರದ ಸೌಂದರ್ಯವನ್ನು ನೋಡಿ ಇವಳನ್ನ ನಾನು ಅನುಭವಿಸಬೇಕು ಇವಳ ಜೊತೆಗೆ ನಾನು ಕಾಮ ಕ್ರೀಡೆಯನ್ನ ಹಾಡಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕನ್ನುವಂತ ಇಚ್ಛೆಯಿಂದ ಆ ರಂಭ ಯಾವ ಮಹಿಷಿಯ ಜೊತೆಗೆ ಕೂಡಿ ಕಾಮದ ರತಿಕೀಡೆಯನ್ನ ಹಾಂಡಿದ ಆ ಯಾವ ಆ ಹೆಣ್ಣು ಮಗಳ ಶೀಲವನ್ನ ಕಳೆದುಕೊಂಡು ಇನ್ನು ಈ ಭೂಮಿ ಮೇಲೆ ನಾನು ಬದುಕಬಾರದು ಅನ್ನುವಂತ ಇಚ್ಛೆಯಿಂದ ತನ್ನ ತಂದೆ ಮಾಡುವಂತ ಆ ಯಾಗ ಯಜ್ಞದೊಳಗ ಹೋಗಿ ಧುಮುಕಿ ಬಿಡುತ್ತಾಳ ಮಹಿಷಿ ಎನ್ನುವ ಹೆಣ್ಣು ಮಗಳು ಯಾವಾಗ ಇಲ್ಲಿ ರಂಬನ ಜೊತೆಗೂಡಿ ರೀಡೆಯನ್ನಾಡಿರುವಂತಹ ಸಂದರ್ಭದೊಳಗ ಆ ಯಜ್ಞೆಯ ಯಾಗದೊಳಗ ಧುಮುಕಿರುವಂತಹ ಸಂದರ್ಭದೊಳಗ ಆ ರಂಭನ ಮತ್ತು ಮಹಿಷಿಯ ರಕ್ತ ರುದಿರ ಕೂಡಿ ಒಂದು ಉಂಡೆಯಾಗಿ ಮ್ಯಾಲ ಸಿಡಿದು ಬೀಳುತ್ತದ ಆ ಉಂಡೆಯೇ ಮಹಿಷಾಸುರ ವ್ಯಕ್ತಿ ಇಲ್ಲಿ ರಾಕ್ಷಸನಾಗಿ ಬೆಳೆದು ನೋಡು ಬೆಳೆದುಕೊಂಡು ಬರುತ್ತಾರೆ ಕೋಣನ ಬುದ್ಧಿಯನ್ನ ಉಳ್ಳುವಂತ ಈ ಮಹಿಷಾಸುರ ಯಾವ ವ್ಯಕ್ತಿಯನ್ನು ಕೂಡ ನೋಡದನೆ ಇಲ್ಲಿ ದೇವಾನು ದೇವತೆಗಳಿಗೆ ಉಪಟಳವನ್ನ ಕೊಡತಕ್ಕಂಥ ಮಹಿಷಾಸುರ ಇಡೀ ತನ್ನ ರಾಜ್ಯವನ್ನೇ ಕಟ್ಟಿಕೊಂಡಿದ್ದ ಅವನ ರಾಜ್ಯದೊಳಗ ಚಿಕ್ಷುರ ಬಿಡಾಲ ರಶಿಲೋಮ ರುದಗ್ರ ಅನೇಕ ಎಲ್ಲ ಸೇನಾಧಿಪತಿಗಳು ಅವನ ಕೈಯೊಳಗ ಸಾವಿರಾರು ಜನ ಸೇವಕರು ಆನೆ ಒಂಟೆ ಕುದುರೆ ಕಾಲಾನುಗಳು ಅನಂತ ಸೈನ್ಯವನ್ನ ಕಟ್ಟಿಕೊಂಡು ಎಂಥವರೇ ಬರಲಿ ಅಂಥವರ ಜೊತೆಗೆ ಯುದ್ಧಕ್ಕೆ ನಾನು ಸನ್ನದ್ಧ ಅನ್ನುವಂಥ ದಿವ್ಯ ನಿಟ್ಟಿನೊಳಗ ಇಲ್ಲಿ ಯುದ್ಧಕ್ಕ ಜಗನ್ಮಾತೆಯ ಎದುರುಗಡೆ ಬಂದು ನಿಂತುಕೊಂಡಿದ್ದಾನೆ ಚಿದಾನಂದ ಅವಧೂತ್ರ ಬರೆದುಕೊಂಡು ಬರುತ್ತಾರೆ ಇಲ್ಲಿ ಒಂದು ಅಕ್ಷೋಣಿ ಅಲ್ಲ ಎರಡು ಅಕ್ಷೋಣಿ ಅಲ್ಲ ಸಹಸ್ರ ಸಹಸ್ರ ಅಕ್ಷೋಣಿಗಳ ಮೂಲಕ ಮಹಿಷಾಸುರ ಇಲ್ಲಿ ದೇವಿಯ ಜೊತೆಗೆ ಯುದ್ಧವು ರಣರಂಗ ಭೂಮಿಗೆ ಬಂದಾನೆ ಒಂದು ಅಕ್ಷೋಣಿಯ ಸಂಖ್ಯೆ ಎಷ್ಟು ಅಂತ ತಿಳ್ಕೊಂಡು ಕೇಳಿದ್ರೆ ಸಾವಿರಾರು ಒಂಟೆಗಳು ಸಾವಿರಾರು ಆನೆಗಳು ಸಾವಿರಾರು ಕುದುರೆಗಳು ಸಾವಿರಾರು ಕಾಲಾಳುಗಳಿರುವಂತ ಈ ಎಲ್ಲ ಸೈನ್ಯಕ್ಕ ಒಂದು ಅಕ್ಷೋಣಿ ಅಂತ ಕರೀತಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿರುವಂತ ಈ ಎಲ್ಲಾ ಅಕ್ಷೋಣಿಗಳಿಗೆ ಒಂದು ಅಕ್ಷೋಣಿ ಅಂತ ಕರೀತಾರೆ ಆದರೆ ಇಂಥ ಸಹಸ್ರ ಅಕ್ಷೋಣಿಗಳು ಎಷ್ಟಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಸೈನ್ಯವನ್ನ ಕಟ್ಟಿಕೊಂಡು ಮಹಿಷಾಸುರ ಆ ಮಹಿಷಾಸುರನ ಸೈನ್ಯ ದೇವಿಯ ಜೊತೆಗೆ ಅನೇಕ ಬಿಲ್ಲು ಬಾಣಗಳನ್ನು ಕತ್ತಿ ಖಡ್ಗದಿಂದ ಧನಸ್ಸುಗಳಿಂದ ದೇವಿಯನ್ನ ಮುತ್ತಿ ದೇವಿಯನ್ನ ದೇವಿಯ ಜೊತೆಗೂಡು ಯುದ್ಧವನ್ನು ಮಾಡುವಂತ ಸಂದರ್ಭದೊಳಗ ಆ ಯಾವ ದೇವಿಯ ವಾಹನವಾಗಿರುವಂತ ಆ ಸಿಂಹ ಇಡೀ ಆ ಸೈನ್ಯವನ್ನ ಅನೇಕ ಆ ವ್ಯಕ್ತಿಗಳ ಪ್ರಾಣವನ್ನ ಹೀರಿ ಸರ್ರೆ ರಕ್ತವನ್ನು ಕುಡಿದುಕೊಟ್ಟಿತು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರ ಒಳಗಾಗಿ ಜಗನ್ಮಾತೆಯಾಗಿರುವಂತಹ ತನ್ನ ಶಾಂಭವಿಯ ದಿವ್ಯ ಶಕ್ತಿಯಿಂದ ತನ್ನ ಖಡ್ಗದಿಂದ ತನ್ನ ಗದೆಯಿಂದ ಅನೇಕ ಆ ಸೈನ್ಯವನ್ನು ಸಂಹಾರ ಮಾಡುತ್ತಾಳೆ ನಾಶ ಮಾಡುತ್ತಾಳೆ ಆದರೂ ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆನೆ ಮೇಲೆ ಕೂತು ಒಂಟೆ ಮೇಲೆ ಕುತುಕೊಂಡು ಆ ಕುದುರೆ ಮೇಲೆ ಕುದುಗೊಂಡು ಎಲ್ಲ ಸೈನಿಕರು ಅನೇಕ ಬಿಲ್ಲು ಬಾಣಗಳ ಕತ್ತಿ ಖಡ್ಗದಿಂದ ದೇವಿಯನ್ನು ಮುತ್ತುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ವರ್ಷಗಳ ಪರ್ಯಂತರವಾಗಿ ಯುದ್ಧ ನಡೆದುಕೊಂಡು ಬಂದದ ಇನ್ನು ಹೀಗಾದ್ರೆ ಇದು ಯುದ್ಧ ಮುಗಿಯೋದಿಲ್ಲ ಅನ್ನುವಂತ ಸಂದರ್ಭದೊಳಗ ಜಗನ್ಮಾತೆಯಾಗಿರುವಂತಹ ಸಂದರ್ಭದೊಳಗ ಇಡೀ ಕಾಲದೊಳಗ ಇಡೀ ಆ ಯಾವ ಜಗನ್ಮಾತೆಯಾಗಿರುವಂತ ಆದಿಶಕ್ತಿ ಅಂಬಾಭವಾನಿ ಇಡೀ ಸಮಸ್ತ ದೈವ ಏನು ಮಾಡ್ತದ ಅಂತ ತಿಳ್ಕೊಂಡು ಕೇಳಿದ್ರ ಜಗನ್ಮಾತೆಯಾಗಿರುವಂತಹ ಶಾಂಭವಿ ಇಡೀ ಆ ಎಲ್ಲ ರಕ್ಕಸರ ಏಕ ಕಾಲದೊಳಗ ಖಡ್ಗದಿಂದ ಸಂಹಾರ ಮಾಡಿಬಿಟ್ಟಾಳು ಆದಿಶಕ್ತಿ ಎಂಬ ಭವಾನಿ ಮಾತಾಕಿ ರಾಜರಾಜೇಶ್ವರಿ ಮಾತಾಕಿ ಹೀಗೆ ಆ ಮಹಿಷಾಸುರನ ಸಮಸ್ತ ಎಲ್ಲ ಸೈನ್ಯವನ್ನ ನಾಶ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಆಕಾಶ ಮಾರ್ಗದೊಳಗೆ ಕುತುಕೊಂಡು ನೋಡುವಂಥ ಎಲ್ಲ ದೇವತೆಗಳು ಏನಿದು ಯುದ್ಧ ಏನಿದು ಭಯಂಕರವಾಗಿರ್ತಕ್ಕಂಥ ಶಬ್ದವನ್ನ ಕೇಳ್ತಾ ಭಲೇ ಭಲೇ ಆ ಪರಮ ಮಂಗಳಿಗೆ ನಾವೆಲ್ಲರೂ ಕೂಡ ಧೈರ್ಯವನ್ನ ಹೇಳಿಕೊಡುವುದ್ರ ಮೂಲಕ ನಮಗೆ ಉಪಟಳವನ್ನ ಕೊಡತಕ್ಕಂಥ ಆ ದೇವಿಗೆ ಇವತ್ತು ಆ ದೇವಿಯ ತನ್ಮೂಲಕವಾಗಿ ಅಂಥ ಯಾವ ದುಷ್ಟ ಮದಾಂಧನಾಗಿರ್ತಕ್ಕಂಥ ಮಹಿಷಾಸುರನನ್ನ ಸಂಹಾರ ಮಾಡದೆ ಬಿಡ ಬಿಡಲ್ಲ ಅಂತ ತಿಳ್ಕೊಂಡಂತ ಭಾವನೆಯೊಂದಿಗೆ ಎಲ್ಲ ದೇವಾನು ದೇವತೆಗಳು ಆ ಆದಿಶಕ್ತಿಗೆ ಪರಾಂಬಳಗೆ ಪುಷ್ಪ ವೃಷ್ಟಿಯನ್ನು ಮಾಡುವುದರ ಮೂಲಕ ಆ ತಾಯಿಗೆ ಜಯ ಜಯಕಾರವನ್ನು ಮಾಡುವಂಥವರಾಗ್ತಾರೆ ಅಂಥ ಮಹಾ ಸೈನ್ಯವನ್ನು ಇವತ್ತಿನ ದಿವಸ ತಾಯಿ ಜಗನ್ಮಾತೆ ತನ್ನ ದಿವ್ಯ ಶಕ್ತಿಯಿಂದ ಮಹಿಷಾಸುರನ ಸೈನ್ಯ ಮಾತ್ರ ಇವತ್ತಿನ ದಿವಸ ಸಂಹಾರ ಆಗಿರತಕ್ಕಂಥದ್ದು ಅಂಥ ಆ ಮಹಿಷಾಸುರನ ಸೇನಾಧಿಪತಿಗಳಾಗಿರ್ತಕ್ಕಂಥ ಹೃದಗ್ರ ರಶಿಲೋಮ ಚಿಕ್ಷುರ ಬಿಡಾಲ ಈ ಎಲ್ಲ ರಕ್ಕಸರನ್ನ ದಿನನಿತ್ಯಲು ಕೂಡ ಒಬ್ಬರಾಗಲಿ ಇಬ್ಬರಾಗ್ಲಿ ಎಲ್ಲರನ್ನ ಸಂಹಾರ ಮಾಡ್ತಾ ಕೊನೆಗೆ ಆ ಮದಾಂತನಾಗಿರ್ತಕ್ಕಂಥ ಮದೊನ್ಮತ್ತನಾಗಿ ಎಲ್ಲ ರಾಕ್ಷಸರಿಗೆ ಉಪಟಳವನ್ನು ಕೊಡತಕ್ಕಂಥ ಮಹಿಷಾಸುರನ ಸೈನ್ಯವೂ ಕೂಡ ಈ ದೇವಿ ಪುರಾಣದೊಳಗೆ ತಾಯಿ ಜಗನ್ನ ಆ ಎಲ್ಲ ದುಷ್ಟ ರಕ್ಕಸರನ್ನ ಸಂಹಾರ ಮಾಡುವಂಥ ಉದ್ದೇಶವೇ ನಮ್ಮ ಈ ಶರೀರದೊಳಗ ದೇಹದ ಪುರಾಣದೊಳಗ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ದುರ್ಗುಣಗಳನ್ನು ದುರ್ವಿಚಾರಗಳನ್ನು ದುರ್ವ್ಯಸನೆಗಳನ್ನ ನಾವೆಲ್ಲ ಸಂಹಾರ ಮಾಡತಕ್ಕಂಥದ್ದೇ ಅದು ದೇಹದ ಪುರಾಣ ದೇವಿ ಪುರಾಣದೊಳಗ ಇವತ್ತು ತಾಯಿ ಜಗನಮಾತೆ ಆ ರಕ್ಕಸರನ್ನ ಸಂಹಾರ ಮಾಡಿದಳು ಕಾರಣ ಇವತ್ತು ನಮ್ಮ ದೇಹ ದೇಹದೊಳಗೂ ಕೂಡ ಅಂತ ಅನೇಕ ದುಷ್ಟ ಗುಣಗಳಿದಾವೆ ಆ ಗುಣಗಳನ್ನ ಮರ್ಧನ ಮಾಡೋದ್ರ ಮೂಲಕ ಸ್ವಚ್ಛಂದವಾಗಿ ಪರಿಶುದ್ಧವಾಗಿ ನಿರ್ಮಲವಾದ ಮನಸ್ಸಿನಿಂದ ಆ ತಾಯಿ ಮಾತೆಯನ್ನು ನೆನೆದ್ರೆ ಇವತ್ತು ನಾವು ಬೇಡಿದ್ದ ಫಲಗಳನ್ನು ಕೊಡತಕ್ಕಂತಹ ದಿವ್ಯ ಶಕ್ತಿ ಆ ಜಗನ್ಮಾತೆಯೊಳಗೆ ಇರತಕ್ಕಂಥದ್ದಾಗಿದೆ ಅಂತ ಮಾತೆಯನ್ನ ಈ ಪರಮ ಪವಿತ್ರವಾಗಿರುವಂತಹ ನವರಾತ್ರಿ ಮಹೋತ್ಸವದ ಈ ದಿನಮಾನಗಳಲ್ಲಿ ದೇವಿಯ ಪುರಾಣವನ್ನು ಕೇಳೋದ್ರ ಮೂಲಕ ದೇವಿ ಪುರಾಣ ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳಷ್ಟು ಶಾಸ್ತ್ರ ಗರ್ಭಿತವಾಗಿರ್ತಕ್ಕಂಥದ್ದು ಒಳ್ಳೆ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದಾಗಿದೆ ಆದರೂ ಕೂಡ ಒಂದಿಷ್ಟು ಸರಳವಾಗಿ ಹೇಳುವಂಥ ಪ್ರಯತ್ನವನ್ನ ಈ ವೇದಿಕೆ ಮೇಲೆ ನಾವು ನಿವಿಲ ಮಾಡುವುದರ ಮೂಲಕ ಕಾರಣ ಇವತ್ತು ನಾವೆಲ್ಲ ಎಲ್ಲ ಶಕ್ತಿಗಳಲ್ಲಿ ಸ್ತ್ರೀ ಶಕ್ತಿ ಬಹಳ ದೊಡ್ಡದು ಅಂತ ಯಾಕೆ ಹೇಳ್ಯಾರ ಅಂತಂತಂದ ಮೂಲಕ ಇವತ್ತು ಸದಾವ ಕಾಲ ಇವತ್ತು ಎಲ್ಲರ ಮನೆಯೊಳಗ ನೀವು ರಾತ್ರಿ ನನ್ನ ಗಂಡ ಉಣ್ಬೇಕು ನನ್ನ ಮಕ್ಕಳು ಉಣ್ಬೇಕು ನನ್ನ ಮನೆತನದ ಈ ಕೀರ್ತಿ ಬೆಳಗಬೇಕನ್ನುವಂತದನ್ನ ಸದಾ ಕಾಲ ನಿಮ್ಮ ತಲೆ ಒಳಗಿರುತ್ತದೆ ರಾತ್ರಿ ಆಯಿತು ಅಂತಂದು ಕೂಡಲೇ ಗಂಡ ಬಹುಶಃ ಒಂದು ತಾಸು ಬರಲಿಲ್ಲ ಅಂತಂದ್ರೆ ನಿಮ್ಮ ಯಜಮಾನ್ರು ನೀವು ಪೂರ್ಣ ಹಚ್ತೀರಿ ದಾರಿ ಕೈತೀರಿ ಹೊರಗೆ ಕಟ್ಟಿ ಮುಂದೆ ಬಂದು ಕೂಡ್ತೀರಿ ಯಾಕಂತಂದ್ರೆ ಆ ಮುತ್ತೈದಿ ಮಾಂಗಲ್ಯ ಭಾಗ್ಯ ಗಂಡನೇ ಆ ಸತ್ತಿಗೆ ಪರದೈವ ಅಂತ ತಿಳ್ಕೊಂಡು ಹೇಳ್ತಾರೆ ಗುಡಿಯೇ ಏನ್ರಿ ಮಾತಾಡಬೇಡ್ರಮ್ಮ ಇನ್ನೊಂದು ಹತ್ತು ಮಿನಿಟ್ ಮನೆಯೇ ಗುಡಿ ಪತಿಯ ದೇವರು ಅಂತ ನಾವೆಲ್ಲ ಪೂಜೆಯನ್ನು ಮಾಡಿದಾಗ ಮಾತ್ರ ನಮ್ಮೆಲ್ಲರ ಮಾಂಗಲ್ಯ ಭಾಗ್ಯ ನಮ್ಮೆಲ್ಲರ ಮುತ್ತೈತನದ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಕಾರಣ ಇವತ್ತು ಗಂಡ ಮಕ್ಕಳು ಮನೆತನ ಎಲ್ಲವೂ ಕೂಡ ಆನಂದವಾಗಿರಬೇಕಾದ್ರೆ ಎಲ್ಲವೂ ಕೂಡ ಸಂತೋಷವಾಗಿರಬೇಕಾದ್ರೆ ಮನೆಯೊಳಗ ಎಲ್ಲರನ್ನ ಅಂದ್ರೆ ಒಬ್ಬರನ್ನೊಬ್ಬರು ನಾವೆಲ್ಲ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕಾಗಿರ್ತಕ್ಕಂಥದ್ದಾಗಿದೆ ಕಾರಣ ಇವತ್ತು ಆ ಹೆಣ್ಣುಮಗಳು ಗಂಡ ಮಕ್ಕಳು ಎಲ್ಲರೂ ಊಟ ಮಾಡೋ ತನಕ ತಾನು ಊಟ ಮಾಡೋದಿಲ್ಲ ಗಂಡಗ ಮಕ್ಕಳಿಗೆ ಉಣಿಸಿ ಅವರಿಗೆ ಹಾಸಿಗೆ ಹಾಸಿ ಮಲಗಿಸಿ ಅಡಿಗೆ ಮನೆಯೊಳಗೆ ಬಂದು ಏನಾದರೂ ಒಂದಿಷ್ಟು ತುತ್ತ ಒಂದು ಏನಾದರೂ ಒಂದು ತುತ್ತ ಆ ಬಗೂಣಿಯೊಳಗೆ ಇತ್ತು ಅಂತಂದ್ರೆ ಊಟ ಮಾಡುತ್ತೀರಿ ಇಲ್ಲ ಅಂತಂದ್ರೆ ನೀರು ಕುಡಿದು ಸಮಾಧಾನದಿಂದ ಮಲಗುವಂಥ ಇವತ್ತು ಸಹನಾ ಶಕ್ತಿ ಅದು ನಿಮ್ಮೊಳಗಿರ್ತದ ಅಂತ ತಿಳ್ಕೊಂಡ ಇವತ್ತು ಎಲ್ಲಾ ಶಕ್ತಿಗಳಲ್ಲಿ ನೀವು ದೊಡ್ಡವರು ಅನ್ನುವಂಥದ್ದನ್ನು ಇಲ್ಲಿ ಬಹಳ ಸುಂದರವಾಗಿ ಅನೇಕ ಅನುಭಾವಿಗಳು ಜ್ಞಾನಿಗಳು ತಿಳಿಸಿಕೊಂಡು ಬರತಕ್ಕಂಥವರಾಗಿದ್ದಾರೆ ಕಾರಣ ಇದು ಪುರಾಣ ನಿಮ್ಮದು ಇದು ನಿಮ್ಮ ಕಾರ್ಯಕ್ರಮ ಇರೋಣದ್ರಿಂದ ಇನ್ನೆರಡು ಮೂರು ದಿನಗಳ ಒಳಗಾಗಿ ನಿನ್ನೀಗಾಗಲೇ ಅಪ್ಪ ನಮಗೆಲ್ಲ ತಿಳಿಸಿದ್ದಾರೆ ಯಾರ್ಯಾರು ಆ ಹೆಣ್ಣುಮಕ್ಕಳು ತಾಯಿ ತಾಯಿಯಂದಿರು ನೀವು ಉಡಿಯನ್ನು ತುಂಬಿಸಿಕೊಳ್ಳಬಹುದಾಗಿರ್ತಕ್ಕಂಥ ಇಚ್ಛೆ ಉಳ್ಳುವ ತಾಯಿಗಳು ನಾಳೆಯಿಂದ ನಿಮ್ಮ ನಿಮ್ಮ ಹೆಸರುಗಳನ್ನ ಅಲ್ಲಿ ಭರಿಸಬೇಕು ನಿಮ್ಮ ಹೆಸರುಗಳನ್ನ ಬರೆಸಿದ್ರಿ ಅಂತಂತಂದ್ರೆ ನಮ್ಮ ಸಮಿತಿಯವರಿಗೆ ಆ ಸಾಮಗ್ರಿಗಳು ಎಷ್ಟರ ಮಟ್ಟಿಗೆ ತರಬೇಕು ಆ ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕನ್ನುವಂಥದ್ದನ್ನ ಇಡೀ ಅನೇಕ ಆ ವಿಚಾರಧಾರೆಗಳದಾವೆ ಕಾರಣ ಇವತ್ತು ನಾಳೆ ಬೇಕಂದ್ರೆ ನಾಡಿದ್ದು ಒಂದು ದಿವಸ ನಿಮಗೆಲ್ಲ ಸಮಯ ಅವಕಾಶ ಇದೆ ಕಾರಣ ಯಾಕೆ ಅಂತ ತಿಳ್ಕೊಂಡು ಹೋಗ್ ಕೇಳಿದ್ರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದೊಳಗ ತನು ಮನ ಧನದಿಂದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾದಾಗ ಮಾತ್ರ ಇಂಥ ಅಭೂತಪೂರ್ವ ಕಾರ್ಯಕ್ರಮವನ್ನ ನಾವೆಲ್ಲ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಇದೆ ಕಾರಣ ಇವತ್ತು ಭಕ್ತರಿಂದಲೇ ಮಠ ಭಕ್ತರಿಂದಲೇ ಗುಡಿ ಭಕ್ತರಿಂದಲೇ ಇಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯದ ಕಾರಣ ಇವತ್ತು ನಮ್ಮ ಸಮಿತಿಯವರು ಅಂಬಾಭವಾನಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಹಗಲು ರಾತ್ರಿ ಎನ್ನದೇ ಇವತ್ತು ಬಹುಶಃ ಅನೇಕ ಎಲ್ಲ ಸಿಬ್ಬಂದಿ ವರ್ಗ ಆ ಎಲ್ಲ ಕಮಿಟಿಯವರು ಆ ಎಲ್ಲ ಯುವ ಬಳಗದವರು ಜೊತೆಗೆ ಆ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಇವತ್ತು ಹಗಲು ರಾತ್ರಿ ಕೂಡ ದುಡಿತ ಇದ್ದಾರೆ ಕಾರಣ ಇವತ್ತು ನಮ್ಮ ಊರೊಳಗೆ ನಮ್ಮ ಕಾಲೋನಿಯೊಳಗ ನಮ್ಮ ಏರಿಯಾದೊಳಗ ಈ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದನ್ನ ಯಶಸ್ವಿ ಪೂರ್ಣವಾಗಿ ನಾವೆಲ್ಲ ನೆರವೇರಿಸಿದ್ದೇ ಕಾರ್ಯ ಅಂದ್ರೆ ಇಡೀ ನಮ್ಮ ನಾಂಡಿಗೆ ಇಡೀ ನಮ್ಮ ಭಕ್ತ ಜನತೆಗೆ ಆ ಅಂಬಾ ಭವಾನಿಯ ಆಶೀರ್ವಾದ ಸದಾ ಇರುತ್ತದೆ ಅನ್ನುವಂತ ಒಂದೇ ಒಂದು ಭಾವದೊಂದಿಗೆ ಆ ಕಾರ್ಯಕ್ರಮದೊಳಗ ಇವತ್ತು ಸಾಕಷ್ಟು ಜನ ಓಡಾಡಿ ಇಲ್ಲಿ ಸೇವಾ ಮಾಡ್ಲಿಕ್ಕತ್ತಾರೆ ಕಾರಣ ನಾವು ಕೂಡ ಒಂದಿಷ್ಟು ಯಾಕಂತಂದ್ರ ಇನ್ನು ದೇವಸ್ಥಾನ ಆಗಿಲ್ಲ ದೇವಸ್ಥಾನ ಆಗ್ಬೇಕಾಗದೆ ಇವತ್ತು ಬಹುದೊಡ್ಡ ನಿಟ್ಟಿನೊಳಗ ಅಂಬಾ ಬಬಾನಿ ದೇವಸ್ಥಾನ ಇವತ್ತು ಯಡ್ರಾಮಿಯ ಈ ದೇಸಾಯಿ ಲೇಔಟ್ನಲ್ಲೂ ಈ ಕಾಲೋನಿಯೊಳಗ ಇವತ್ತು ಭವ್ಯವಾದ ಮಂದಿರ ನಿರ್ಮಾಣ ಆಗಬೇಕಾದ್ರ ಎಲ್ಲರ ಸಹಕಾರ ಬಹಳ ಅದ ಕಾರಣ ಇವತ್ತು ನಾವೆಲ್ಲ ವಿಚಾರ ಮಾಡಿಕೊಳ್ಬೇಕು ತೆನಿ ತೆನಿ ಕೂಡಿದ್ರ ರಾಸಿ ಆಗ್ತದ ಹನಿ ಹನಿ ಕೂಡಿದ್ರೆ ಅದು ಹಳ್ಳ ಆಗಿ ಪರಿಣಮಿಸ್ತದೆ ಅನ್ನುವಂಥ ನಿಟ್ಟಿನೊಳಗ ನಾವೆಲ್ಲ ನಮ್ಮ ನಮ್ಮ ಭಕ್ತಿಗನು ಅನುಸಾರವಾಗಿ ಯಾರು ಸಾವಿರ ಯಾರು ಹತ್ತು ಸಾವಿರ ಯಾರು ಲಕ್ಷ ಯಾರು ಐದು ಲಕ್ಷ ಈ ರೀತಿಯೊಳಗೆ ನೀವೆಲ್ಲ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದ ನಿಜವಾಗಿದ್ರೆ ಬರುವಂತ ವರ್ಷದ ಬರುವಂತ ದಿನಮಾನಗಳೊಳಗ ನಾವೆಲ್ಲ ಆ ಸುಂದರವಾದ ಭವ್ಯವಾದ ದೇವಸ್ಥಾನದಲ್ಲಿಯೇ ಈ ಕಾರ್ಯಕ್ರಮವನ್ನು ಮಾಡಬಹುದು ಅನ್ನುವಂತ ಒಂದು ಈ ವಿಚಾರವನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ತಿಳಿಪಡಿಸಿ ಸಮಯಕ್ಕೆ ಅನುಗುಣವಾಗಿ ಈಗಾಗಲೇ ಮಧುಕೈಟವರನ್ನ ಸಂಹಾರ ಮಾಡುವುದರ ಮೂಲಕ ಮೇಧಿನಿಯಾಗಿ ನಿರ್ಮಾಣಗೊಂಡದೆ ಇವತ್ತು ಮಹಿಷಾಸುರನ ಸೈನ್ಯವನ್ನ ಸಂಹಾರ ಮಾಡೋದ್ರ ಮೂಲಕ ಇಲ್ಲಿ ತಾಯಿ ಜಗನಮಾತೆ ಚಿದಾನಂದ ಅವಧೂತರು ಆ ಪುರಾಣವನ್ನ ರಚನೆ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ ಇನ್ನ ದಿನನಿತ್ಯಲ್ಲೂ ಕೂಡ ಒಬ್ಬೊಬ್ಬ ರಕ್ಕಸರನ್ನ ಆ ರಾಕ್ಷಸರನ್ನ ಸಂಹಾರ ಮಾಡೋದ್ರ ಮೂಲಕ ದೇವಿ ಪುರಾಣದೊಳಗ ಯಾವ ರಾಕ್ಷಸ ಆ ರಾಕ್ಷಸದ ಆ ಗುಣ ಪ್ರವೃತ್ತಿಯನ್ನ ನಮ್ಮ ದೇಹದೊಳಗ ಎಂಥ ಗುಣದ ಆ ರಾಕ್ಷಸ ನಮ್ಮೊಳಗದಾನೆ ಅಂತ ರಾಕ್ಷಸನನ್ನು ನಾವೆಲ್ಲ ಸಮಾರ ಮಾಡಿಕೊಳ್ಳೋದ್ರ ಮೂಲಕ ಈ ಪರಿಶುದ್ಧವಾದ ನಿರ್ಮಲವಾದ ಮನಸ್ಸಿನಿಂದ ದೇವಿಯ ದಾನದೊಂದಿಗೆ ನಾವೆಲ್ಲ ಕಳೆಯೋಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಈ ದೇವಿಯ ನಾಲ್ಕು ನುಡಿಗಳನ್ನ ಪರಮಪೂಜ್ಯ ಗುರುಬರಿ ಶ್ರೀಪಾದಕ್ಕ ನಾಲ್ಕು ನುಡಿನ ಅರ್ಪಣೆಯನ್ನ ಮಾಡಿ ಮುಂದೆ ನಮ್ಮ ನಿರೂಪಕರು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ತಿಳಿಸಿ ಮುಂದೆ ಪರಮ ಪೂಜ್ಯ ಗುರುಬರ್ಯರ ಅಪ್ಪಗಳವರ ಆಶೀರ್ವಚನವನ್ನ ನಾವು ನೀವೆಲ್ಲ ಆಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ